ಹಲೋ ಗುಡ್ ಮಾರ್ನಿಂಗ್ ಚಿಲ್ಡ್ರೆನ್ಸ್ ಇವತ್ತು ಪಾಠ ಐದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಕ್ಕಂಥ ಒಂದು ಪಾಠದ ಬಗ್ಗೆ ನಾವು ನೋಡೋಣ ಸ್ವಾತಂತ್ರ್ಯಕ್ಕಾಗಿ ಅನೇಕ ರೀತಿಯಲ್ಲಿ ಚಳುವಳಿಗಳು ನಡೆಯುತ್ತಿದ್ದ ಸಂದರ್ಭ ಬ್ರಿಟಿಷರಿಗೆ ತ್ರಿವರ್ಣ ಧ್ವಜ ಕಂಡರೆ ಭಾರೀ ಕೋಪ ಅಲಹಾಬಾದಿನಲ್ಲಿ ಸತ್ಯಾಗ್ರಹಿಗಳು ಎತ್ತರವಾದ ಗಡಿಯಾರ ಗೋಪುರದ ಮೇಲೆ ಧ್ವಜ ಹಾರಿಸಬೇಕೆಂದು ಸಂಕಲ್ಪಿಸಿದರು ಇದನ್ನು ತಿಳಿದ ಪೊಲೀಸರು ಗೋಪುರದ ಸುತ್ತ ಬಲವಾದ ಕಾವಲು ಹಾಕಿದರು ಇಲ್ಲೇನೆಂದರೆ ಸ್ವತಂತ್ರಕ್ಕಾಗಿ ಅನೇಕ ರೀತಿಯ ಚಟುವಟಿಕೆಗಳು ನಡೀತಕ್ಕಂಥ ಒಂದು ಸಂದರ್ಭ ಅದು ಬ್ರಿಟಿಷರಿಗೆ ತ್ರಿವರ್ಣ ಧ್ವಜ ಕಂಡರೆ ಭಾರಿ ಕೋಪ ಆವಾಗ ಏನಾದರೂ ಬ್ರಿಟಿಷರಿಗೆ ತ್ರಿವರ್ಣ ಧ್ವಜ ಏನಾದರೂ ಅಂದರೆ ಸಿಕ್ಕಾಪಟ್ಟೆ ಕೋಪ ಬರ್ತಾಯಿತ್ತು ಅಲಹಾಬಾದಿನಲ್ಲಿ ಸತ್ಯಾಗ್ರಹಿಗಳು ಎತ್ತರವಾದ ಗಡಿಯಾರ ಗೋಪುರದ ಮೇಲೆ ಧ್ವಜ ಹಾರಿಸಬೇಕೆಂದು ಸಂಕಲ್ಪಿಸಿದರು ಅಲಹಾಬಾದಿನ ಸತ್ಯಾಗ್ರಹಿಗಳು ಅಂತಂದರೆ ಹೋರಾಟನ ಮಾಡೋರು ಏನು ಮಾಡಿದರು ಎತ್ತರವಾದ ಗಡಿಯಾರ ಗೋಪುರದ ಮೇಲೆ ಆ ಗಡಿಯಾರ ಗೋಪುರದ ಮೇಲೆ ಧ್ವಜವನ್ನು ಹಗಿಸ್ಬೇಕಂತಂದು ಸಂಕಲ್ಪವನ್ನು ಮಾಡಿಕೊಂಡ್ರು ಇದನ್ನು ತಿಳಿದ ಪೊಲೀಸರು ಗೋಪುರದ ಸುತ್ತ ಬಲವಾದ ಕಾವಲನ್ನು ಹಾಕಿದರು ಇದನ್ನು ತಿಳಿದಂಥ ಪೊಲೀಸರು ಏನು ಮಾಡಿದರು ಅಂದರೆ ಸುತ್ತಲೂ ಬಲವಾದ ಕಾವಲನ್ನು ಹಾಕಿದರು ಸ್ವಲ್ಪ ಹೊತ್ತಿಗೆ ಅಲ್ಲಿಗೊಂದು ಕುದುರೆ ಗಾಡಿ ಬಂದಿತು ಅದರ ಎರಡೂ ಕಡೆ ಬಟ್ಟೆಯಿಂದ ಮುಚ್ಚಲಾಗಿತ್ತು ಪೊಲೀಸರು ಗಾಡಿಯನ್ನು ತಡೆದು ಪ್ರಶ್ನಿಸಿದರು ಗಾಡಿಯೊಳಗೆ ಗೋಶಾ ಹೆಂಗಸರಿದ್ದಾರೆ ಎಂಬ ಉತ್ತರ ಕೇಳಿ ಅದನ್ನು ಪರೀಕ್ಷಿಸದೆ ಹಾಗೆಯೇ ಬಿಟ್ಟರು ಸ್ವಲ್ಪ ಹೊತ್ತಿಗೆ ಅಲ್ಲೊಂದೆಂದರೆ ಅಂದರೆ ಅಲ್ಲೊಂದು ಕುದುರೆ ಗಾಡಿ ಬರುತ್ತೆ ಅದನ್ನು ಎರಡೂ ಕಡೆಯಿಂದ ಬಟ್ಟೆಗಳಿಂದ ಮುಚ್ಚಲಾಗಿರುತ್ತೆ ಪೊಲೀಸರು ಗಾಡಿಯನ್ನು ತಡೆದು ಗಾಡಿಯೊಳಗೆ ಯಾರಿದ್ದಾರೆ ಅಂತಂದು ಕೇಳ್ತಾರೆ ಆವಾಗ ಪೊಲೀಸರಿಗೆ ಆ ಗಾಡಿಯಲ್ಲಿದ್ದರೆ ಏನು ಹೇಳ್ತಾರೆ ಗಾಡಿಯೊಳಗೆ ಘೋಷ ಹೆಂಗಸರಿದ್ದಾರೆ ಎಂಬ ಉತ್ತರ ಕೇಳಿ ಪರೀಕ್ಷಿಸಿದೆ ಹಾಗೆ ಬಿಟ್ರು ಗಾಡಿಯೊಳಗಡೆ ಘೋಷ ಹಾಕ್ಕೊಂಡಿರ್ತಕ್ಕಂಥ ಹೆಂಗಸರಿದ್ದಾರೆ ಅಂತಂದು ಹೇಳ್ತಾರೆ ಆವಾಗ ಅದನ್ನು ಪರೀಕ್ಷೆ ಮಾಡಿದೆ ಅಂದ್ರೆ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತ ಮಹಿಳೆಯರಲ್ಲಿದ್ದಾರೆ ಅಂತಂದು ಹೇಳಿದ ತಕ್ಷಣ ಘೋಷ ಹಾಕೊಂಡಿರೋ ಇದ್ದಾರೆ ಅಂತಂದು ಹೇಳಿದ ತಕ್ಷಣ ಏನು ಮಾಡ್ತಾರೆ ಆವಾಗ ಅದನ್ನು ಪರೀಕ್ಷೆ ಮಾಡ್ರೆ ಹಾಗೆ ಬಿಟ್ಟು ಕಳಿಸ್ತಾರೆ ಕೆಲವೇ ನಿಮಿಷಗಳಲ್ಲಿ ಭಾರತದ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆ ಗಡಿಯಾರದ ಗೋಪುರದ ಕಡೆಯಿಂದ ಕೇಳಿ ಬಂದಿತು ಪೊಲೀಸರು ದಿಗ್ ದಿಗ್ಭ್ರಮೆಯಿಂದ ಅತ್ತ ನೋಡಿದರು ಗೋಪುರದ ಮೇಲೆ ತ್ರಿವರ್ಣ ಧ್ವಜ ಹಾರಾಡುತ್ತಿತ್ತು ಅದನ್ನು ಸಾಧಿಸಿದವರು ಬೇರ್ಯಾರೂ ಅಲ್ಲ ಭಾರತದ ದ್ವಿತೀಯ ಪ್ರಧಾನಮಂತ್ರಿಗಳಾಗಿ ಕೀರ್ತಿಶೇಷರಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆ ಗಾಡಿ ಹೋಗಿ ಸ್ವಲ್ಪ ಹೊತ್ತಿಗೆ ಆ ಒಂದು ಮಾತಾಕಿ ಜೈ ಎಂಬ ಘೋಷಣೆ ಆ ಗಡಿಯಾರ ಗೋಪುರದ ಮೇಲೆ ಕೇಳಿಬರುತ್ತೆ ಪೊಲೀಸರು ಏನು ಮಾಡ್ತಾರೆ ದಿಗ್ಭ್ರಮೆಯಿಂದ ಆ ಕಡೆ ನೋಡ್ತಾರೆ ಗೋಪುರದ ಮೇಲೆ ತ್ರಿವರ್ಣ ಧ್ವಜ ಹಾರಾಡುತ್ತಿತ್ತು ಆ ಗೋಪುರದ ಮೇಲೆ ಏನಂದರೆ ತ್ರಿವರ್ಣ ಧ್ವಜ ಹಾರಾಡೋಕೆ ಶುರುವಾಯಿತು ಅದನ್ನು ಸಾಧಿಸಿದವರು ಬೇರೆ ಯಾರೂ ಅಲ್ಲ ಭಾರತದ ದ್ವಿತೀಯ ಪ್ರಧಾನಮಂತ್ರಿ ಮಂತ್ರಿ ಕೀರ್ತಿ ಶೇಷರಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಆ ಗಡಿಯಾರ ಗೋಪುರದ ಮೇಲೆ ಧ್ವಜವನ್ನು ಹಾರಿಸಿದವರು ಬೇರೆ ಯಾರೂ ಅಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹುಟ್ಟಿದ್ದು ಅವರ ತಾತನ ಊರು ಮೊಗ್ಸಲ್ರಾಯ್ನಲ್ಲಿ ಹತ್ತೊಂಬತ್ತು ನೂರ ನಾಲ್ಕನೇ ಅಕ್ಟೋಬರ್ ಎರಡರಂದು ಅಂದೇ ಮಹಾತ್ಮ ಗಾಂಧಿಯವರ ಜನ್ಮದಿನವೂ ಸಹ ಅಕ್ಟೋಬರ್ ಎರಡನೇ ಆಗಿರುತ್ತೆ ಇವರ ತಂದೆ ಶಾರದಾ ಪ್ರಸಾದ್ ಶಾಲಾ ಶಿಕ್ಷಕರು ತಾಯಿ ದುಲಾರಿ ದೇವಿ ಇವರ ತಂದೆ ಯಾರಂದರೆ ಶಾರದಾ ಪ್ರಸಾದ್ ತಾಯಿ ಏನಂದರೆ ದುಲಾರಿ ದೇವಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ತಾತನವರ ಊರಿನಲ್ಲಿಯೇ ಆರಂಭಿಸಿದ ಶಾಸ್ತ್ರಿಗಳು ನಂತರ ರಾಮನಗರದ ಶಾಲೆಯನ್ನು ಸೇರಿದರು ಬಡತನದ ಕಾರಣದಿಂದ ಎಷ್ಟು ಸಾರಿ ಊಟಕ್ಕೆ ಬದಲು ನೀರು ನೀರು ಕುಡಿದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದರು ಶಾಲೆಗೆ ಹೋಗಲು ಗಂಗಾ ನದಿಯನ್ನು ದಾಟಿ ಹೋಗಬೇಕಾಗಿತ್ತು ಅಂಬ ಅಂಬಿಗನಿಗೆ ಕೊಡಲು ಹಣವಿಲ್ಲದಿದ್ದಾಗ ಈಜಿ ನದಿಯನ್ನು ದಾಟಿ ಶಾಲೆಗೆ ಹೋದ ಸಂದರ್ಭಗಳು ಉಂಟು ಏನಂದರೆ ಕೆಲವೊಂದು ಸಲ ಹೊಟ್ಟೆ ಇಲ್ದಿದ್ದಾಗ ನೀರನ್ನು ಕುಡಿದು ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ರು ಶಾಲೆಗೆ ಹೋಗ್ಬೇಕಾದ್ರೆ ಗಂಗಾ ನದಿಯನ್ನು ದಾಟಿ ಹೋಗಬೇಕಾಗಿತ್ತು ಅಂಬಿಗನಿಗೆ ಕೊಡೋಕ್ಕೆ ಹಣ ಇಲ್ಲದಿದ್ದಾಗ ಏನು ಮಾಡ್ತಿದ್ರು ಅಂದರೆ ಆ ನದಿಯನ್ನು ಗಂಗಾ ನದಿಯನ್ನು ದಾಟಿ ಈಜ್ಕೊಂಡೆ ಅದರ ದಾಟಿಯಿಂದ ದಾಟಿಕೊಂಡು ಹೋಗ್ತಾಯಿದ್ರು ಯಾಕಂದರೆ ಅವರ ಹತ್ರ ಕೊಡೋಕ್ಕೆ ಹಣ ಇರದಿರಲಿಲ್ಲ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಲಾಲ್ ಬಹದ್ದೂರರು ಮೊದಲ ಬಾರಿಗೆ ಗಾಂಧೀಜಿಯವರನ್ನು ನೋಡಿದರು ಗಾಂಧೀಜಿಯವರ ಕರೆಗೆ ಹೋಗೊಟ್ಟು ಸತ್ಯಾಗ್ರಹದಲ್ಲಿ ಭಾಗವಹಿಸಲು ಸಿದ್ಧರಾದರು ಮೆಟ್ರಿಕ್ ಅಧ್ಯಯನವನ್ನು ತ್ಯಜಿಸಿ ಹಲವಾರು ಚಳುವಳಿಗಳಲ್ಲಿ ಭಾಗವಹಿಸಿದರು ಆದರೆ ಹುಡುಗ ಚಿಕ್ಕವನು ಎಂಬ ಕಾರಣದಿಂದ ಬ್ರಿಟಿಷರು ಇವರನ್ನು ಬಂಧಿಸಲಿಲ್ಲ ಇಲ್ಲೇನೆಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅವರು ಮೊದಲೇ ಬಾರಿಗೆ ಗಾಂಧೀಜಿಯವರನ್ನು ನೋಡಿದರು ಗಾಂಧೀಜಿ ಕರೆಗೆ ಓಗೊಟ್ಟು ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ಆವಾಗ ಆವಾಗ ಮೆಟ್ರಿಕ್ ಅಧ್ಯಯನವನ್ನು ತ್ಯಜಿಸಿ ಮೆಟ್ರಿಕ್ ಮೆಟ್ರಿಕ್ ಅಧ್ಯಯನವನ್ನು ಅಲ್ಲಿಗೆ ನಿಲ್ಲಿಸಿ ಆ ಚಳುವಳಿಯಲ್ಲಿ ಭಾಗವಹಿಸಿದರು ಹುಡುಗ ಚಿಕ್ಕವನು ಎಂಬ ಕಾರಣಕ್ಕೆ ಬ್ರಿಟಿಷರು ಇವನನ್ನು ಇವನು ಚಿಕ್ಕ ಹುಡುಗ ಅಂದ್ಬಿಟ್ಟು ಬ್ರಿಟಿಷರು ಏನು ಮಾಡಿದ್ರು ಅಂದರೆ ಇವರನ್ನು ಬಂಧಿಸಲಿಲ್ಲ ಮೆಟ್ರಿಕ್ ಪರೀಕ್ಷೆಯ ಹೆಚ್ಚು ಅಂಕ ಗಳಿಸಿ ಕಾಶಿ ವಿದ್ಯಾಪೀಠ ಸೇರಿ ನಾಲ್ಕು ವರ್ಷಗಳ ಕಾಲ ವ್ಯಾಸಂಗ ಮಾಡಿ ಶಾಸ್ತ್ರಿ ಪದವಿಯನ್ನು ಪಡೆದರು ಮೆಟ್ರಿಕ್ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಪಡೆದು ಕಾಶಿ ವಿದ್ಯಾಪೀಠದಲ್ಲಿ ನಾಲ್ಕು ವರ್ಷಗಳ ವ್ಯಾಸಂಗ ಮಾಡಿ ಏನು ಮಾಡಿದರು ಪದವಿಯನ್ನು ಪಡೆದುಕೊಂಡ್ರು